ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಈ ಮನೆಗೆ ಫಸ್ಟ್ ಎಂಟ್ರಿ ನಂದೇ ಇರ್ತದೆ, ಅದ್ ಯಾವತ್ತಿದ್ರು ನಂದೇ. ಅದಕ್ಕೆ ಲಕ್ಷ್ಮೀ ಬರೋ ಮುಂಚೆ ನಾನೇ ಬಂದೆ. ನಿಮ್ಗೆ ಇನ್ನೊಂದ್ ಸರ್ಪ್ರೈಸ್ ಬನ್ನಿ ತೋರಿಸ್ತೀನಿ. ಏನು ತೋರಿಸ್ತೇನೆ ಬನ್ನಿ. ಕೀರ್ತಿ, ಇಲ್ಲಿ ನೋಡಿ, ಅಕ್ಕಿ ಸೇರು ಬೆಲ್ಲ ಇದೆಲ್ಲ ಯಾಕೆ ಕೀರ್ತಿ? ಇನ್ ಸ್ವಲ್ಪ ಹೊತ್ತಲ್ಲಿ ಲಕ್ಷ್ಮಿ ಬರ್ತಾನೆ, ಅವಳು ಹೊಸ್ತು ಶಾಸ್ತ್ರ ಆಗೋ ಮುಂಚೆ ನಾನ್ ನಿಮ್ಮನೊಳಗೆ ಕಾಲಿಟ್ಟಾಗ್ಬೇಕು. ಅದಕ್ಕೆ ನೀವು ಅಕ್ಕಿ ಸೇರು ಬೆಲ್ಲ ಇಟ್ಟು ನನ್ನ ಮನೆ ಒಳಗಡೆ ವೆಲ್ಕಮ್ ಮಾಡಿ. ಅಲ್ಲ ಕೀರ್ತಿ, ಅದು ಅವ್ರು ಬಂದ್ರು ಅನ್ಸುತ್ತೆ, ಕಾರ್ ಸೌಂಡ್ ಕೇಳಿಸ್ತದೆ. ಆಂಟಿ ಬೇಗ ನನ್ನ ಶಾಸ್ತ್ರ ಮಾಡಿ, ಅವ್ರು ಬಂದ್ಮೇಲೆ ಇದೆಲ್ಲ ಮಾಡಕ್ಕಾಗಲ್ಲ. ಬನ್ನಿ ಬನ್ನಿ ಬನ್ನಿ. ಗಂಗಾ ಗಂಗಾ ಗಂಗಾ. ಏನಜ್ಜಿ, ಏನ್ ಬೇಕಿತ್ತು? ದೇವ್ರ ಮನೆಯಲ್ಲಿ ಆರತಿ ತಟ್ಟೆ ಇತ್ತು, ಎಲ್ಲಿ ಕಾಣಿಸ್ತಿಲ್ಲ? ಅದನ್ನ ತೊಳೆದು ಬಿಟ್ಟು ಎತ್ತಿಟ್ಟಿದೀನಿ, ಕೊಡ್ತೀನಿ ಬನ್ನಿ. ಯಾವಾಗ್ಲೂ ಗಂಗಾ ಗಂಗಾ ಗಂಗಾ. ಮತ್ತೆ ಎಷ್ಟ್ ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ಸ್ ಆಗಿದೆ ಗೊತ್ತಾ? ಅವಳ ಮುಖಕ್ಕೆ ಇಷ್ಟೆಲ್ಲ ಬೇಕಾ? ಇರುವಿರಿ, ಅವ್ರೇನ್ ಅರೇಂಜ್ಮೆಂಟ್ ಮಾಡ್ಸೋದು, ನಾನ್ ನನ್ನ ಕಡೆಯಿಂದ ಗ್ರ್ಯಾಂಡ್ ವೆಲ್ಕಮೇ ಮಾಡ್ತೀನಿ. ಬಾ ಬಾ. ಇದನ್ ಯಾಕೆ ಇಲ್ಲಿ ತಂದಿಟ್ರಿ? ಕಾವೇರಿ ಅದ್ಗೆ ಕೋಟಿಗೊಬ್ಳು ಅಂತ ಕರ್ಕೊಂಡ್ ಬಂದಿದಾರಲ್ಲ ಸೊಸೆ, ಅವಳು ಎಷ್ಟು ಗಟ್ಟಿಗಿತ್ತಿ ಅಂತ ನೋಡೋದಕ್ಕೆ. ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಲಕ್ಷ್ಮಿ ಎಂಟ್ರಿ ಕೊಡ್ತಿದ್ದ ಹಾಗೇನೆ ಎಲ್ಲ ಅರ್ಥ ಆಗುತ್ತೆ. ಜಸ್ಟ್ ವೇಟ್ ಅಂಡ್ ಸೀ. ಯಾಕಂಟಿ, ನಾನು ಇಷ್ಟು ಹೇಳ್ತಿದ್ದ ಹಾಗೆ ನಿಮ್ ಫೇಸ್ ಕಲರೇ ಚೇಂಜ್ ಆಗ್ತಾ ಇದೆ. ಯಾಕೆ ನನ್ ಮನೆ ಒಳಗಡೆ ವೆಲ್ಕಮ್ ಮಾಡಲ್ವಾ? ನಿಜವಾಗ್ಲೂ ಈ ಮನಸ್ಸೆ ನಾನೇ ತಾನೆ? ಗಾಬರಿ ಆಗ್ಬೇಡಿ ಆಂಟಿ, ತಮಾಷೆ ಮಾಡ್ದೆ. ವೈಷ್ಣವ್ ಮದ್ವೆಗ್ ಅಷ್ಟೆಲ್ಲ ಕಷ್ಟಪಟ್ಟು ಲಾಸ್ಟ್ ಮಿನಿಟ್ ಮನೆ ತುಂಬಿಸ್ಕೊಳ್ಳೋ ಟೈಮ್ ಅಲ್ಲಿ ನಾನೆಲ್ಲ ಹಾಳು ಮಾಡ್ತೀನ, ನನಗೆ ಅಷ್ಟು ಗೊತ್ತಾಗಲ್ವಾ? ಪ್ರ್ಯಾಂಕ್ ಮಾಡ್ದೆ ಅಷ್ಟೆ. ನಿನ್ ಹುಡುಗಾಟ ನನ್ ಕುತ್ಕೆಗ್ ಬಂದಿತ್ತು ನೋಡು ಕೀರ್ತಿ. ಬಟ್ ಆಂಟಿ, ನನಗ್ ನಿಜವಾಗ್ಲೂ ಹೊಟ್ಟೆ ಉರಿತದೆ. ನನಗ್ ಸಿಗ್ಬೇಕಾಗಿರೋ ಸ್ವಾಗತ ಅವಳಗ್ ಸಿಗ್ತಿದ್ಯಲ್ಲ ಅಂತ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ವೈಷ್ಣವ್ಗೋಸ್ಕರ ಇಷ್ಟೆಲ್ಲ ಮಾಡಿದೀನಂತೆ, ಇದನ್ನು ಸಹಿಸ್ಕೋತೀನಿ ಬಿಡಿ. ಬಿಟ್ಟಿ, ನನ್ ಮಗನ್ನ ಎಷ್ಟು ಪ್ರೀತಿಸ್ತೀಯ. ಆಂಟಿ ಎಲ್ಲ ಸರಿ, ಬಟ್ ನಂಗ್ ಒಂದ್ ಅರ್ಥ ಆಗ್ತಿಲ್ಲ. ಏನಮ್ಮ ಅದು? ಜಾಸ್ತಿ ದಿನ ವಾರಂಟಿ ಇಲ್ದಿರೋ ಸೊಸೆ ಲಕ್ಷ್ಮಿಗೆ ಇಷ್ಟೆಲ್ಲ ಗ್ರ್ಯಾಂಡ್ ವೆಲ್ಕಮಿಂಗ್ ಬೇಕಿತ್ತ? ಮದ್ವೆ ಅಂತ ಮಾಡಿದ್ಮೇಲೆ ಎಲ್ಲ ಶಾಸ್ತ್ರಬದ್ಧವಾಗಿ ಮಾಡ್ಬೇಕು. ಹುಡುಗಿನ ಕರೆಕ್ಟ್ ಮುಹೂರ್ತದಲ್ಲೇ ಮನೆ ಒಳಗಡೆ ತುಂಬಿಸ್ಕೋಬೇಕು. ಇಷ್ಟೆಲ್ಲಾ ಮಾಡಿದಿವಂತೆ, ಇದು ಒಂದ್ರಲ್ಲಿ ಯಾಕೆ ಕಡಿಮೆ ಮಾಡೋದು ಅಂತ? ಸರಿ, ಅದೇನ್ ಮಾಡ್ತಿರೋ ಬೇಗ ಮಾಡಿ. ನನಗ್ ಜಾಸ್ತಿ ದಿನ ವೈಷ್ಣವ್ ಪಕ್ಕದಲ್ಲಿ ಇನ್ನೊಂದ್ ಹುಡುಗಿನ್ ನೋಡಕ್ ಆಗಲ್ಲ. ಆದಷ್ಟು ಬೇಗ ಆ ಜಾಗದಲ್ಲಿ ನಾನ್ ಬರೋ ತರ ನೀವೇ ವ್ಯವಸ್ಥೆ ಮಾಡ್ಬೇಕು. ಜಾಸ್ತಿ ಡಿಲೇ ಆದ್ರೆ ಗೊತ್ತಲ್ಲ, ನಾನೇ ಬಂದು ನಿಮ್ ಮಗನ್ನ ಹಾರಿಸ್ಕೊಂಡ್ ಹೋಗ್ತೀನಿ. ಆತರ ಅವಕಾಶ ಕೊಡದೆ ಆದಷ್ಟು ಬೇಗ ಲಕ್ಷ್ಮಿನ ವೈಷ್ಣವಿಂದ ದೂರ ನನ್ನ ಮನೆ ತುಂಬಿಸ್ಕೊಳ್ಳಿ, ಆಗ ಎಲ್ರಿಗೂ ಹ್ಯಾಪಿ ಎಂಡ್. ನಮಸ್ಕಾರ ನಮಸ್ಕಾರ.
ಕಾವೇರಿ ಏನಮ್ಮ ಇದು ಭರ್ಜರಿ ಅರೇಂಜ್ಮೆಂಟ್ಸ್. ಹೌದು, ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಿದೀಯಲ್ಲ. ಇಲ್ಲಿ ಇಲ್ಲಿ, ಅಯ್ಯೋ ಎಷ್ಟು ಮುದ್ದಾಗಿದೆ. ಯಾರು ಇವರಿಬ್ರು? ನಮ್ ವೈಷ್ಣವ್ ಲಕ್ಷ್ಮಿನ. ಹ್ಞೂ ಅತ್ತೆ, ಈ ಫೋಟೋ ನೋಡ್ಬೇಕಾರೆ ಅಣ್ಣ ಅತ್ತೆ ತರನೇ ಇದಾರೆ ಅಂತ ಅನಿಸ್ತು, ಅದಕ್ಕೆ ರೆಡಿ ಮಾಡಿಸ್ಬಿಟ್ಟೆ. ಹೆಂಗೆ ಜಾಣ ನೀನು. ಕಾವೇರಿ ನೋಡಿ ಖುಷಿಯಾಗಿ ನೋಡ್ತಾ ನಿಂತ್ಬಿಟ್ಟಿದ್ದಾಳೆ. ಹುಡುಗ ಹುಡುಗಿನ ಗೇಟ್ ಹತ್ರ ಎಷ್ಟೊತ್ ನಿಲ್ಲಿಸ್ತೀಯ? ಆರತಿ ಮಾಡಿ ಒಳಗ್ ಕರೆಸ್ಕೋ. ಆರತಿ ಮಾಡೋಣ, ಬಟ್ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದೀನಲ್ಲ, ಅದನ್ನ ಮೊದ್ಲು ಮುಗಿಸೋಣ. ಹ್ಮ್, ಆಯ್ತು. ಗೊತ್ತಾ ಲಕ್ಷ್ಮಿ, ನಡೀರಿ ಒಳಗಡೆ. ಅಣ್ಣ ಅಣ್ಣ ಅಣ್ಣ, ಏನ್ ಕೈ ಬೀಸ್ಕೊಂಡು ಹೋಗ್ತಿದ್ಯಾ? ದೊಡ್ಡ ತೇಳಿಲ್ವಾ ಕೈ ಬಿಡ್ಬಾರ್ದು ಅಂತ? ಆ ಮಗುಗ್ ನೆನ್ಪಿದೆ, ನಿನಗ್ ನೆನ್ಪಿಲ್ಲ? ಹಿಡ್ಕೋ ಕೈ. ಕಾರ್ ನೀನು? ನೋ ಮಾಮ್. ನಿನ್ನ ಕಾವೇರಿ ಆಂಟಿ ಲಕ್ಷ್ಮಿನ ಹೇಗ್ ವೆಲ್ಕಮ್ ಮಾಡ್ತಾರೆ ಅಂತ ನೋಡ್ಬೇಕು. ಇವತ್ತು ಕಮ್ಮಿ ಕೀರ್ತಿ, ನಿನ್ನ ಹುಚ್ಚಾಟಕ್ಕೆ ನನ್ನಲ್ಲಿ ಮಾನ ಹೋಗ್ತಾ ಇದೆ. ನಮ್ಮಿಬ್ರನ್ನ ಅಲ್ಲಿ ನೋಡಿದ್ರೆ ನಿಮ್ಮನ್ನ ಯಾರು ಕರೆದಿದ್ದು, ನೀವ್ ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ಸುಮಾರು ಸತಿ ಹೇಳ್ಕೊಂಬಿಟ್ಟಿದ್ದೀನಿ ಬೇಬಿ, ಇನ್ನ ಆಗೋದಿಲ್ಲ, ಬಾ ನೀನು. ಹೇಳಿದ ಕೇಳಿ, ಬಾ ಕೂತ್ಕೋ. ಮಾಮ್ ವಾಟ್ ಯು ಡೂಯಿಂಗ್? ಮಾಮ್ ಭಾಗ್ಯ, ಇವತ್ ನೀನು ಗಂಡಿನ ಕಡೆ ಸೇರ್ಕೋ. ಬಾ ಆರ್ತಿಗೆ ಕೈ ಜೋಡ್. ಬಾ 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 ಭಾಗ್ಯ. ಮುಂದೆ ಹಂಗೆ ಕೈ ಮುಗಿಯೋ. ಲಕ್ಷ್ಮಿ, ಬಲಗಾಲಲ್ಲಿ ಸೇರುವದ್ದು, ಇಟ್ಟ ಹೆಜ್ಜೆನ ಹಿಂದಕ್ಕೆ ತೆಗೆದ ಮುಂದಕ್ಕೆ ಹೋಗ್ಬೋದು. ಏನ್ ಹೇಳ್ತಿದೀರ ನೀವೆಲ್ಲ? ನಮ್ ಕಡೆ ಅಷ್ಟು ಸುಲಭವಾಗಿ ಹೆಣ್ಣು ಗಂಡ ಒಳಗ್ ಬಿಟ್ಕೊಳಲ್ಲ. ಲಕ್ಷ್ಮಿ ಅಕ್ಕ, ಎಲ್ಲಿ ಒಂದ್ ಹೊಡ್ಪೇಳಿ ನೋಡೋಣ. ಓ ಒಡಪು ಅಂದ್ರೆ ಗಂಡನ ಹೆಸರುಳ್ಳ ಪದ್ಧತಿ, ತುಂಬಾ ಚೆನ್ನಾಗಿರುತ್ತೆ ಅದು. ನಡೀಲಿ ನಡೀಲಿ. ಹೇಳಮ್ಮ, ನಾಚ್ಕೋಬೇಡ. ಅದು ಲಡ್ಡು ಹಾಡು ಕವನ ಅಂತೆಲ್ಲ ಅಷ್ಟು ಚೆನ್ನಾಗಿ ಬರೀತೀಯ, ಇಲ್ಲೂ ಒಂದ್ ಎರಡ್ ಸಾಲ್ ಹೇಳು ಲಡ್ಡು. ಅವ್ರಿಗೆ ಕಷ್ಟ ಆಗ್ತಿದ್ಯೋ ಏನೋ, ಪರವಾಗಿಲ್ಲ ಬಿಡಿ, ನನ್ನ ಹೆಸರು ವೈಷ್ಣವ್ ಅಂತ ನಿಮ್ಗೆಲ್ರಿಗೂ ಗೊತ್ತಲ್ವಾ. ನಮಗೆ ಗೊತ್ತು ಕಣೋ, ನಿನ್ ಹೆಂಡತಿ ಬಾಯಿಂದ್ಲು ಒಂದ್ಸಲ ವೈಷ್ಣವ್ ಅಂತ ಹೆಸರು ಬರ್ಲಿ. ಹೇಳಬೇಕು, ಇಲ್ಲ ಅಂದ್ರೆ ನಾವ್ ಯಾರು ಒಳಗೋಗೋದಕ್ ಜಾಗನೇ ಬಿಡಲ್ಲ ಅಲ್ವಾ ಅಮ್ಮ? ಹೌದು. ಎಲ್ಲಿ ಇನ್ನೊಂದ್ ಹೇಳು.
ಹೌದೌದು, ಇನ್ನೊಂದು ಬೇಕೇ ಬೇಕು ಅಲ್ವಾ? ಅಯ್ಯೋ ಕಾಡಿಸ್ಬೇಡ್ರಪ್ಪ ಅವಳನ್ನ ಎಲ್ಲರೂ ಸೇರ್ಕೊಂಡು. ಇಲ್ಲ ಇಲ್ಲ, ನಾ ಬಿಡಲ್ಲ, ಲಕ್ಷ್ಮಿ ಇನ್ನೊಂದು ಹೇಳಲೇಬೇಕು. ಕರಿಸೀರೆ ಉಟ್ಟು ಕೆರೆ ನೀರಿಗೆ ಹೋಗುವಾಗ ವಾರಿಗೆ ಗೆಳತಿಯರು ಸೆರೆಗೆ ಹಿಡಿದು ಕೇಳುವಾಗ ಶಶಿಧರವರ ಮಗಳಾದ ಕಶ್ಯಪ್ ಮನೆಯ ಸೊಸೆಯಾದೆ. ವೈಷ್ಣವರ ಪಾಲಿಗೆ ಮಹಾಲಕ್ಷ್ಮಿಯಾದೆ. ಎಷ್ಟು ಮುದ್ದಾಗ ಹೇಳಿದ್ಲೆ ನೋಡು, ಮೆಚ್ಚಿದೆ ಕಣೆ. ಆಯ್ತಲ್ಲ ಒಡಪಿನ ಸಮಾಚಾರ, ಇನ್ನಾದ್ರೂ ಹುಡುಗ ಹುಡುಗಿ ಒಳಗ್ ಬರ್ಬೋದಾ? ಲಕ್ಷ್ಮಿ, ನೀನ್ ಕಾಲಿಟ್ಟ ಗಳಿಗೆಯಲ್ಲಿ ಮನೆ ತುಂಬಾ ಸಮೃದ್ಧಿ ನಡೆಸ್ಬೇಕು, ಸಂಪತ್ತು ಹೆಚ್ಚಾಗ್ಬೇಕು. ಅಯ್ಯೋ ಅದೇನ್ ಕಮ್ಮಿ ಇದೆಯಾ ಈಗ? ನನ್ ತಮ್ಮನ್ಗೆ ಸಂಪತ್ತು ತುಂಬ ತುಳುಕ್ತಾ ಇದೆ ಅಲ್ವೇನೋ ಹೀರೋ? ಶಿವರಾಮ ಸುಬ್ಬೈತ, ಏನೇ ಮಾಡ್ದೆ? ಅಯ್ಯೋ ಗೊತ್ತಾಗ್ಲಿಲ್ಲ ಅದ್ಗೆ. ಚಪ್ಪಾಳೆ ತಟ್ಟಣ ಅಂತ ಕೈ ಎತ್ತದೆ, ಕೈ ತಾಗಿ ಬಿದ್ದೋಯ್ತು. ಸುಪ್ರೀತಾ, ನಿನಗ್ ಒಂದು ನಿಮಿಷನೂ ಸುಮ್ಮನೆ ನಿಂತ್ಕೊಂಡಿರಕ್ ಆಗಲ್ವಾ? ಗಾಜಿನ ಚೂರು ಎಲ್ಲ ಕಡೆ ಹರಡ್ಕೊಂಡಿದೆ, ಬುದ್ಧಿ ಬೇಡವಾ ನಿನಗೆ? ಅಯ್ಯೋ ಬೈಬೇಡಿ ಅದ್ಗೆ, ಕೈ ತಾಗ್ ಬಿದ್ದೋಯ್ತು ಅಂತ ಹೇಳದ್ನಲ್ಲ. ಮೈ ಮೇಲೆ ಪ್ರಜ್ಞೆ ಅಲ್ವಾ? ಸಾರಿ ಅದ್ಗೆ, ಗೊತ್ತಾಗ್ಲಿಲ್ಲ ಅಂತ ಹೇಳದ್ನಲ್ಲ, ಬೇಕು ಅಂತ ಏನ್ ಮಾಡ್ಲಿಲ್ಲ. ಅವ್ರು ಯಾವ್ದನ್ನು ಬೇಕು ಅಂತ ಮಾಡಲ್ಲ, ಎಲ್ಲ ಬೈ ಮಿಸ್ಟೇಕ್ ಏನೇ ಆಗದು. ಎಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೆಜ್ಜೆ ಇಡಿ. ಗಂಗಾ, ಬೇಗ ಬೇಗ ಇದನ್ನೆಲ್ಲ ಕ್ಲೀನ್ ಮಾಡ್ಬಿಡಿ. ಸರಿ ಅಣ್ಣ. ಗುಡ್ಸೋದ? ಅದ್ ಹೇಗಾಗುತ್ತೆ? ಈ ಅಕ್ಕಿ ಮೇಲೆ ತಾನೇ ಲಕ್ಷ್ಮಿ ನಡ್ಕೊಂಡ್ ಬರ್ಬೇಕಾಗಿರೋದು. ಹುಡುಗಿ ಮೊದಲನೇ ಸಲ ಗಂಡನ್ ಮನೆಯೊಳಗ್ ಕಾಲಿಡ್ಬೇಕಾದ್ರೇನೆ ಹೀಗ ಅಪಶಕ್ನ ಆಗೋದ್ರೆ? ಏನ್ ಅದೃಷ್ಟ ಲಕ್ಷ್ಮಿ ನಿಂದು, ಸೇರೇನೋ ಒದ್ದೆ ಕಾಲು ಒಳಗಡೆ ಇಡ್ಬೇಕಾದ್ರೆ ಹಾದಿಲಿ ಗಾಜ್ ಬಿದ್ದಿದ್ಯಲ್ಲೇ, ಒಂಥರ ಮುಳ್ಳಿನ ಹಾದಿ ಇದ್ದ ಹಾಗೆ. ಮಾಮ್, ನೀನ್ ಎಳ್ದಿಲ್ಲ ಅಂದ್ರು ನಾನೇ ಬರ್ತೀನಿ, ಸ್ಟಾಪ್ ಪುಲ್ಲಿಂಗ್. ಸಾಕು ಕೀರ್ತಿ, ಹುಡುಗಾಟ ಆಡ್ಬೇಡ. ನೀನು ಕಾವೇರಿ ಏನ್ ಮಾತಾಡ್ತಾ ಇದ್ರಿ? ನಿಮ್ಮಿಬ್ರು ಮಧ್ಯೆ ಏನ್ ನಡೀತೆ ಅಂತ ನನ್ಗೂ ಗೊತ್ತಾಗ್ಬೇಕು. ಮತ್ತೆಲ್ಲ ಕೇಳಿಸ್ಕೊಂಡೆ ಅಂದೆ, ಮತ್ತೆ ಎಲ್ಲ ರಿಪೀಟ್ ಮಾಡೋದಕ್ ಆಗಲ್ಲ ಮಾಮ್. ಹಾಗಿದ್ರೆ ನೀವಿಬ್ರು ಮಾತಾಡಿದ್ದೆಲ್ಲ ನಿಜನಾ? ನಿಜ ಅಲ್ದೆ ಇನ್ನೇನು, ಲಕ್ಷ್ಮಿ ವೆಲ್ಕಮ್ ಪಾರ್ಟಿಗೆ ನಾವ್ ಸ್ಕಿಪ್ ಮಾಡ್ತಿದ್ವಿ ಅನ್ಕೊಂಡ್ಯಾ? ಅಫ್ಕೋರ್ಸ್ ನಿಜಾನೆ. ನನ್ ಮದ್ವೆನೂ ಆಗುತ್ತೆ. ಯಾರ ಜೊತೆಗೆ? ವೈಷ್ಣವ್ ಜೊತೆಗೆ. ಇನ್ ಯಾರ ಜೊತೆಗೆ? ಅವ್ನಿಗೆ ಆಲ್ರೆಡಿ ಲಕ್ಷ್ಮಿ ಜೊತೆ ಮದ್ವೆ ಆಗೋಯ್ತು, ಮುಂದೆ ನನ್ ಜೊತೆ ಆಗುತ್ತೆ. ಹಾಗೋತರ ಅವ್ರು ಮಾಡ್ತಾರೆ. ಓ ಗಾಡ್, ನೀನ್ ಇನ್ನ ಅದನ್ನ ನಂಬ್ಕೊಂಡ್ ಕೂತಿದ್ಯಾ ಬೇಬಿ? ಪ್ಲೀಸ್ ಸ್ವಲ್ಪ ರಿಯಾಲಿಟಿಗ್ ಬಾ. ಲಕ್ಷ್ಮಿಗೂ ವೈಷ್ಣವ್ಗೂ ಮದ್ವೆ ಆಗೋಯ್ತು, ಈಗಾಗ್ಲೇ ಅವಳ ಮನೆ ಸೊಸೆ ಆಗಾಯ್ತು. ಹೀಗಾಗ್ಬೇಕು ಅಂತ ಡಿಸೈಡ್ ಮಾಡಿದ್ದೆ ನಾನಲ್ವಮ್ಮ, ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಾ ಇದೆ. What do you mean? ಶಾಕ್ ಆಗ್ಬೇಡ. ನೀವು ಶಾಕ್ ಆಗೋಷ್ಟು ದೊಡ್ಡ ಟ್ರಾಜಿಡಿ ಯಾವ್ದು ನಡೆದಿಲ್ಲ, ಎಲ್ಲ ನಿನ್ ಮಗಳು ಆಸೆ ಪಟ್ಟ ಹಾಗೆ ನಡೀತಾ ಇದೆ. ನಿನ್ ಮಗಳು ಪ್ರೀತಿಸ್ತಿರೋ ವೈಷ್ಣವ್ ಜೊತೆ ಅವಳು ಮದುವೆ ಆಗ್ಬೇಕು ಅಂದ್ರೆ ಲಕ್ಷ್ಮಿಗೂ ವೈಷ್ಣವ್ಗೂ ಈ ಮದುವೆ ಆಗ್ಲೇಬೇಕಿತ್ತು.
ಈಗಿನ ಕಾಲದಲ್ಲೂ ಏನಿದೆ ಅಲ್ಲ ಸುಪ್ರೀತಾ, ನಿನಗೆ ಕೈ ಕಾಲಾಡಿಸಿದ್ರೆ ಒಂದ್ ಕಡೆ ನೆಟ್ಟಿಗೆ ನಿಲ್ಲಕ್ಕಾಗಲ್ಲ. ನಿನ್ನಿಂದಾಗಿ ಬಿದ್ದು ಹೊಡೆದೋಯ್ತು, ಇದಕ್ಕೆ ಅಪಶಕುನ ಅಂದ್ರೆ ಹೇಗೆ ಅಣ್ಣ? ನನ್ ಕೈ ತಪ್ಪಿಂದ ಆಗೋದೇನೋ ಆಗೋಯ್ತು, ಆದ್ರೂ ಈ ಗಾಜು ಈಗ್ಲೇ ಬಿದ್ದು ಹೊಡೆದು ಹೋಗ್ಬೇಕಾ? ಹುಡುಗಿ ಒಳಗಡೆ ಬರೋದಕ್ಕಿಂತ ಮೊದ್ಲೇ ಗಾಜು ಹೊಡಿಯೋದು, ಅವಳ ಹೆಜ್ಜೆ ಒಳಗಿಡಕ್ಕೂ ಮೊದ್ಲೇ ಅಕ್ಕಿ ತೆಗಿಯೋದು. ಅಯ್ಯೋ ಚಿಕ್ಕಮ್ಮ, ದಯವಿಟ್ಟು ಹಾಗೆಲ್ಲ ಅನ್ಬೇಡಿ. ನನ್ ಲಡ್ಡು ಈ ಮನೆಗೆ ಒಳ್ಳೇದೇ ಮಾಡ್ತಾಳೆ, ಒಳ್ಳೇದೇ ಮಾಡ್ತಾಳೆ. ಒಳ್ಳೇದೇನೋ ಮಾಡ್ತಾಳೆ, ಆದ್ರೆ ಈಗ ಅಪಶಕುನ ಆಗಿದೆಯಲ್ಲ. ಈಗ ನೋಡು, ಗ್ಲಾಸ್ ಪುಡಿ ಪುಡಿಯಾಗಿ ಬಿದ್ದಿದೆ. ನಿನ್ ತಂಗಿ ಆಲ್ರೆಡಿ ಹೆಜ್ಜೆ ಎತ್ ಬಿಟ್ಟಿದ್ದಾಳೆ. ಇಟ್ಟ ಹೆಜ್ಜೆನ ಕಿತ್ತು ಮತ್ತು ವಾಪಸ್ ಇಟ್ಸಿದ್ರೆ ಮನೆಗೆ ಒಳ್ಳೇದಾಗತ್ತಾ? ಅವಳ ಹೆಜ್ಜೆ ಇಡ್ಬೇಕಾಗಿರೋ ಅಕ್ಕಿನ ಒರೆಸ್ದೆ ಅವಳು ಒಳಗ್ ಬರೋದಕ್ಕಾಗತ್ತಾ? ಆಗುತ್ತೆ.